ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಹಳಬ್ರಿ ಯಾರೆಲ್ಲ ಇದ್ದೀರಾ, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ನೋಡಿದ್ರ ಸ್ಟಾರ್ಟಿಂಗ್ ನನ್ನ ಚಾನೆಲ್ ಇಂಟ್ರೋದಲ್ಲಿ? ಎಸ್, ನಾನು ಸ್ಟೈಲ್ ವಿತ್ ರಾಧಿಕಾ ಚಾನೆಲ್ ಅಂತ ಮುಂಚೆ ಇತ್ತು, ಬಟ್ ಇವಾಗ ಜಸ್ಟ್ ರಾಧಿಕಾ ಕನ್ನಡ ವ್ಲಾಗ್ಸ್ ಅಂತ ಚೇಂಜ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯೂಶಲಿ ಹೇರ್ ಸ್ಟೈಲ್ ವೀಡಿಯೋಸ್ ಎಲ್ಲ ಹಾಕ್ತಿದ್ದೆ. ಸೊ ನಾನು ಅದನ್ನು ಸ್ಟೈಲ್ ವಿತ್ ರಾಧಿಕಾ ಅಂತ ನೇಮ್ ಇಟ್ಟಿದ್ದೆ. ಬಟ್ ಇವಾಗ ಯೂಶಲಿ ನಾನು ವ್ಲಾಗಿಂಗೇ ಮಾಡ್ತಾ ಇರ್ತೀನಿ. ಸೊ ನನಗೆ ಅನ್ನಿಸ್ತು ನನ್ನ ಹೆಸರು ಚೇಂಜ್ ಮಾಡಿದರೆ ಬೆಟರ್ ಅಂತ. ಸೊ ನಿಮಗೆ ಇಷ್ಟ ಆಯ್ತಾ ರಾಧಿಕಾ ಕನ್ನಡ ವ್ಲಾಗ್ಸ್ ಅಂತ, ಅಥವಾ ಸ್ಟೈಲ್ ವಿತ್ ರಾಧಿಕಾ ಚಾನಲ್ ಅಂತಲೇ ಚೆನ್ನಾಗಿತ್ತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಉಪ್ಪಿಟ್ಟು ಮಾಡೋಣ ಅಂತ ನೋಡಿದರೆ ರವೆ ಸ್ವಲ್ಪ ಮಾತ್ರ ಉಳಿದಿತ್ತು, ಇಬ್ಬರಿಗೂ ಆಗ್ತಿರಲಿಲ್ಲ. ಸೊ ಮತ್ತೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ. ಶೇಂಗಾ ಇರಲಿಲ್ಲ, ಟೊಮೆಟೊ ಇರಲಿಲ್ಲ, ಬಟ್ ಸ್ಟಿಲ್ ಹೇಗಾದರೂ ಮಾಡಿದ್ರಾಯಿತು ಅಂತ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವು ಅಷ್ಟೇ ಹಾಕಿ ಲೆಮನ್ ಹಾಕ್ಕೊಂಡು ಅವಲಕ್ಕಿ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಗ್ರೋಸರಿ ಐಟಮ್ಸ್ ತರೋದಿತ್ತು, ಶೇಂಗಾ, ಖಾರಪುಡಿ ಮತ್ತು ವೆಜಿಟೇಬಲ್, ಈ ಥರ ತುಂಬ ಐಟಮ್ಸ್ ಎಲ್ಲ ತರೋದಿತ್ತು. ಸೊ ಒನ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ಹೋಗಿ ತರೋಣ ಅಂತ ಅಂದ್ಕೊಂಡೆ. ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ನ ಡೈಲಿ ನೋಡ್ತಿದ್ದೀರಾ, ಮತ್ತು ಏನು ಇಷ್ಟ ಆಗುತ್ತೆ ನಿಮಗೆ, ಯಾವ ಟಾಪಿಕ್ಗಳ ಮೇಲೆ ನಾನು ವೀಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸ್ಕೊಡಿ. ಸೊ ದಟ್ ನನಗೂ ಈಸಿ ಆಗುತ್ತೆ ನಾನು ಯಾವ ಥರ ವೀಡಿಯೋಸ್ ಮಾಡಲಿ, ಏನು ವೀಡಿಯೋಗಳನ್ನ ಮಾಡಿದರೆ ನಿಮಗೆ ಈಸಿಯಾಗಿ ರೀಚ್ ಆಗ್ಬೋದು ಅಂತ ನನಗೂ ಒಂದು ಐಡಿಯಾ ಬರುತ್ತೆ. ಸೊ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಸ್ ಯಾರಿದ್ದಾರೆ ಅಂತ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಸೊ ದಟ್ ನನಗೂ ಐಡಿಯಾ ಬರುತ್ತೆ, ಓಕೆ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಜನಕ್ಕೆ ಅಂತ. ಸೊ ನಾನು ಯೂಶಲಿ ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಿ, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಟ್ರಾವೆಲ್ ವ್ಲಾಗ್ಗಳನ್ನ ಮಾಡ್ತಿರ್ತೀನಿ. ಸೊ ಇನ್ನೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆಫೀಸ್ಗತ್ತು ಹೋಗ್ತಾ ಇದ್ರೆ ವ್ಲಾಗಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಿರಲ್ಲ. ಸೊ ನ್ಯೂ ಪ್ಲೇಸ್ ಅಂತ ಬಂದಾಗ ಅಲ್ಲಿ ಅಡ್ಜಸ್ಟ್ ಆಗೋದು, ಅಥವಾ ನ್ಯೂ ಕಂಪ್ನಿ ಜಾಯ್ನ್ ಆದರೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ ನನ್ನ ಕರಿಯರ್ ರಿಲೇಟೆಡ್. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾವುದು ಡೊಮೇನ್ ನನಗೆ ಇಷ್ಟ ಆಗುತ್ತೆ ಅಥವಾ ಮ್ಯಾಚ್ ಆಗುತ್ತೆ ನನಗೆ ಅಂತ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಆ್ಯಕ್ಚುಲಿ ಜಾಬ್ ರಿಲೇಟೆಡ್. ಸೊ ನಾನು ಇವಾಗ ಗ್ರೋಸರಿ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನೇ ಇವಾಗ ಫ್ರಿಡ್ಜಲ್ಲಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಇಲ್ಲಿ ಗ್ರೋಸರಿ ಐಟಮ್ಸ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಎಷ್ಟು ಕಾಸ್ಟ್ಲಿ ಅನಿಸ್ತಾ ಇತ್ತು, ಬಟ್ ಇವಾಗ ಒಂದು ಐಡಿಯಾ ಬಂದಿದೆ ಯಾವುದು ಕಾಸ್ಟ್ಲಿಯಲ್ಲಿ ಬರುತ್ತೆ ಅಥವಾ ಯಾವುದು ಅಫೋರ್ಡೆಬಲ್ ಅನಿಸುತ್ತೆ ಅಂತ. ಸ್ಟಾರ್ಟಿಂಗ್ ಬಂದಾಗ ಒಂದು ದಿರಮ್ ಅಂದ್ರೂ 22-23 ರುಪೀಸ್ ಆಗುತ್ತೆ, ಬಟ್ ಅದು ಎಷ್ಟೊಂದು ಅಂತ ಅನಿಸೋದು. ಇವಾಗ ಅಷ್ಟೊಂದು ಕ್ಯಾಲ್ಕುಲೇಷನ್ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ಇಲ್ಲಿಗೆ ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗಿದ್ದೀವಿ, ಹಾಗಾಗಿ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ಸ್ಟಾರ್ಟಿಂಗ್ ನ್ಯೂ ಪ್ಲೇಸಿಗೆ ಹೋದಾಗ ಆ ಕರೆನ್ಸಿ ಡಿಫ್ರೆನ್ಸ್ ತುಂಬ ಜಾಸ್ತಿ ಅನ್ನಿಸ್ತಿರುತ್ತೆ. ಇವಾಗ ಕಂಪೇರ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಒಂದು ಐಡಿಯಾ ಬಂದಿದೆ, ಓಕೆ ಅಪ್ ಟು 10 ದಿರಮ್ಸ್ ಇಟ್ಸ್ ಅಫೋರ್ಡೆಬಲ್, ಅಥವಾ ಜಾಸ್ತಿ ಇದ್ದರೆ ಅದು ವೆಜಿಟೇಬಲ್ಸ್ ಎಲ್ಲ ಕಾಸ್ಟ್ಲಿ ಇದೆ ಅಂತ ಅರ್ಥ. ಈ ಥರ ಎಲ್ಲ ಒಂದು ನಾನೇ ಒಂದು ನಂಬರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಈಸಿ ಆಗುತ್ತೆ. ಈವ್ನಿಂಗ್ ಮತ್ತೆ ಹುಷು ಆಗ್ತಾ ಇತ್ತು ಅಂತ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂತಾ ಇದ್ದೀವಿ. ಇಲ್ಲಿ ಪನ್ನೀರ್ಗೆ ಸ್ವಲ್ಪ ಮೊಸರು ಮತ್ತು ಪೆಪ್ಪರ್ ಪೌಡರ್, ಗರಂ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೈಡ್ಗಿಟ್ಟಿದ್ದೀನಿ. ಇವಾಗ ಇಲ್ಲಿ ಗೋಬಿ ಪಲ್ಯ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಸೈಡ್ಗೆ ನಾನು ಮತ್ತೆ ಅದು ಏನು ಪನ್ನೀರ್ ಮಾಡಿಟ್ಟಿದ್ದೆ ಅದನ್ನ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ವೀಕೆಂಡ್ ಅಂತ ಬಂದಾಗ ನಮ್ಮ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿರ್ತಾರೆ ಅಥವಾ ನಾವು ಇಂಡೋರ್ ಎಲ್ಲಾದರೂ ಹೋಗಿರ್ತೀವಿ. ಸೊ ಅವ್ರು ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಅದು ವೀಕೆಂಡ್ ಫೀಲ್ ಬರುತ್ತೆ, ಇಲ್ಲಾಂದ್ರೆ ವೀಕೆಂಡ್ ಅನ್ಸೋದೇ ಇಲ್ಲ, ತುಂಬ ಬೋರ್ ಆಗ್ಬಿಡತ್ತೆ. ಅವ್ರು ಬಂದು ಹೋದ್ರೆ ಒಂಥರ ಏನೋ ರಿಲ್ಯಾಕ್ಸೇಷನ್ ಮೈಂಡ್ಗೆ. ಸೊ ಇವಾಗ ಅವ್ರು ಬಂದು ಹೋದ್ರು, ಊಟ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ವೆಜಲ್ಸ್ ಇತ್ತು ಅದೆಲ್ಲ ವಾಶ್ ಮಾಡಿ ನನ್ನ ಡೇನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.
ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.